ನಮಸ್ಕಾರ, ಇದು ಶುಭ ಸಂದೇಶದ ಸಮಯ. ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ನಾನು ಅರುಣ್. ಈ ದಿನ ಕ್ರಿಸ್ಮಸ್ಸಿನ ಹಾಡುಗಳನ್ನು ಮತ್ತು ಕ್ರಿಸ್ಮಸ್ಸಿನ ಸಂದೇಶವನ್ನು ಕೇಳಲಿದ್ದೇವೆ. ನಿಮ್ಮ ಸ್ನೇಹಿತರಿಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳು ಅಥವಾ ಪ್ರಶ್ನೆಗಳು ಇದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಈಗ ಕ್ರಿಸ್ಮಸ್ಸಿನ ಹಾಡುಗಳನ್ನು ಕೇಳೋಣ.
ಸ್ಮರಿಸಲಾಗದ ಅತ್ಯಮೂಲ್ಯ ಬಾಲಕ ಶೀಲವಂತೆ ಕನ್ನಿಕೆಯಲ್ಲಿ ಹುಟ್ಟಿದ ಹೋಲಿಸಲಾಗದ ಅತ್ಯಮೂಲ್ಯ ಬಾಲಕ ಶೀಲವಂತೆ ನನ್ನ ನಿನ್ನ ಪಾಪವ ಪರಿಹರಿಸಲು ಗೋದಲಿಯೊಳಗೆ ದಾದಿಯರಿಲ್ಲದೆ ಮಲಗಿದ ನನ್ನ ನಿನ್ನ ಪಾಪವ ಪರಿಹರಿಸಲು ಜನಿಸಿದನು ಗೋದಲಿಯೊಳಗೆ ಯೇಸು ನರನ ರೂಪ ತಾಳಿ ಬಂದ ನಮ್ಮ ಯೇಸು ಇದು ಶುಭ ಸಂದೇಶದ ಸಮಯ ಈ ಸಮಯ ಡಾಕ್ಟರ್ ಡ್ಯಾನಿಯಲ್ ಕೋಟಿಯವರು ಕ್ರಿಸ್ಮಸ್ಸಿನ ಸತ್ಯಗಳನ್ನು ಹಂಚಿಕೊಡುವರು ನಮಸ್ಕಾರ ಪ್ರಿಯರೇ ಮದುವೆಯ ಸಮಯದಲ್ಲಿ ಸಾಮಾನ್ಯವಾಗಿ ನಾವು ಒಂದು ಬಹಳ ದೊಡ್ಡ ಒಂದು ಕಾರ್ಯ ನಾವು ಗಮನಿಸ್ತೇವೆ ಅದು ಎಲ್ಲರೂ ನಾವು ಯೋಚನೆ ಮಾಡ್ತೇವಿಲ್ವೋ ಗೊತ್ತಿಲ್ಲ ಆದರೆ ಭಾಳ ಭಾಳ ಒಂದು ವಿಶೇಷವಾದ ಸಂಗತಿ ಅದು ಏನಪ್ಪ ಅಂದರೆ ಮದುಮಗಳು ಗಂಡನ ಮನೆಗೆ ಹೋಗುವಂಥದ್ದು ಅವಳ ಒಂದು ಆ ನಿರ್ಧಾರ ಭಾಳ ವಿಶೇಷವಾದದ್ದು ಏನು ವಿಶೇಷತೆ ಅಂದರೆ ಆ ಗಂಡನ ಮನೆಯಲ್ಲಿ ಅವಳು ಇಲ್ಲ ಅವಳು ಬೆಳೆದಿಲ್ಲ ಅಲ್ಲಿರುವ ಸಂಬಂಧಗಳು ಗೊತ್ತಿಲ್ಲ ಅಲ್ಲಿರುವಂಥ ವಸ್ತುಗಳು ಗೊತ್ತಿಲ್ಲ ಆದರೂ ಕೂಡ ಆ ಗಂಡನ ಮೇಲೆ ಭರವಸೆ ಇಟ್ಟು ನಂಬಿಕೆ ಇಟ್ಟು ವಿವಾಹ ಅನ್ನುವಂಥ ಸಂಬಂಧದ ನಿಮಿತ್ತ ಆ ಮನೆಯನ್ನು ಪ್ರವೇಶಿಸುವಾಗ ಎಂಥ ಒಂದು ನಂಬಿಕೆಯ ದೊಡ್ಡ ಕೆಲಸ ಮದುವೆ ಅನ್ನೋ ಒಂದು ಸಂಬಂಧನೇ ಭಾಳ ಭಾಳ ವಿಶೇಷವಾದದ್ದು ಅದು ವಿಶೇಷವಾಗಿ ಈ ರೀತಿಯಾದಂಥ ಒಂದು ಕೆಲಸ ಆಗುವಾಗ ಅದು ಹುಟ್ಟಿ ಬೆಳೆದ ಸ್ಥಳ ಬೇರೆ ಆದರೆ ಹೋಗಿ ನೆಲೆಸುವ ಸ್ಥಳ ಬೇರೆ ಅಲ್ಲಿಯೇ ಇದ್ದು ತನ್ನ ಕುಟುಂಬವನ್ನು ಬೆಳೆಸಿಕೊಳ್ಳುವಂಥ ಒಂದು ವಿಶೇಷವಾದ ಕಾರ್ಯ ಯೇಸು ಸ್ವಾಮಿಯ ತಾಯಿ ಮರಿಯಳು ಅದು ಒಂದು ವಿಶೇಷ ಅನುಭವ ಈ ಮುಖಾಂತರ ನಾವು ಯೋಚಿಸಲು ವಿನಂತಿಸ್ತೇನೆಂದರೆ ಅವಳ ನಿರ್ಧಾರ ಕೂಡ ವಿವಾಹದ ನಿರ್ಧಾರಕ್ಕಿಂತ ಅವಳು ಮಾಡಿದಂಥ ಒಂದು ದೊಡ್ಡ ಬಹಳ ವಿಶೇಷವಾದ ಒಂದು ನಿರ್ಧಾರ ಇದೆ ಆ ನಿರ್ಧಾರ ಅವಳ ಜೀವನದ ಒಂದು ದೊಡ್ಡ ಅತಿ ದೊಡ್ಡ ನಿರ್ಧಾರ ಆ ನಿರ್ಧಾರದಿಂದಾಗಿ ಅವಳು ಅತಿ ಹೆಚ್ಚು ಗೌರವ ಪಡೆಯುವ ಮಹಿಳೆಯಾಗಿದ್ದಾಳೆ ಬೈಬಲ್ನಲ್ಲಿ ನಾವು ಲೂಕನ ಸುವಾರ್ತೆ ಮೊದಲನೇ ಅಧ್ಯಾಯ ವಚನಗಳು 30 ನಾವು ಓದುವಾಗ ಆ ದೂತರು ಬಂದು ಅಲ್ಲಿ ಅವಳಿಗೆ ತಿಳಿಸ್ತಾ ಇದ್ದಾರೆ ಏನಂತ ಯೇಸು ಕ್ರಿಸ್ತನು ಹುಟ್ಟಿ ಬರುವುದರ ವಿಷಯವಾಗಿ ಅವಳನ್ನು ದೇವರು ಆರಿಸಿಕೊಂಡಿರುವಂಥ ವಿಷಯವಾಗಿ ದೇವದೂತನು ಅಲ್ಲಿ ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ ವಚನ 30-35 ಓದುವಾಗಿ ಹೀಗೆ ಹೇಳುತ್ತದೆ ಆ ದೂತನು ಆಕೆಗೆ ಮರಿಯಳೆ ಹೆದರಬೇಡ ನಿನಗೆ ದೇವರ ದಯೆ ದೊರಕಿತು ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ ಅವನಿಗೆ ಯೇಸುವೆಂದು ಹೆಸರಿಡಬೇಕು ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು
ಮರಿಯಳು ಆ ದೂತನನ್ನು ಇದು ಹೇಗಾದೀತು ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗ ನೆನೆಸಿಕೊಳ್ಳುವುದು ಎಂದು ವಾಕ್ಯ ಅವಳು ಅಲ್ಲಿ ದೂತನು ಹೇಳಿದ ಮೇಲೆ 38ನೇ ವಚನದಲ್ಲಿ ಅವಳು ಉತ್ತರ ಕೊಡ್ತಾಳೆ ಆಗ ಮರಿಯಳು ಇಗೋ ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆ ನನಗಾಗಲಿ ಅಂದಳು ಆಮೇಲೆ ಆ ದೂತನು ಆಕೆ ಬಳಿಯಿಂದ ಹೊರಟು ಹೋದನು ಬಹಳ ಒಂದು ವಿಶೇಷವಾದ ಘಟನೆ ಪರಿಶುದ್ಧ ಆತ್ಮನ ಕಾರ್ಯದಿಂದ ಗರ್ಭಿಣಿಯಾಗಿರುವಂಥ ಆ ಮರಿಯಳು ದೇವಕುಮಾರನು ಅವಳ ಗರ್ಭದಲ್ಲಿ ಬೆಳೀತಾ ಇದ್ದಾನೆ ದೇವರ ರಾಜ್ಯವನ್ನು ಸ್ಥಾಪಿಸಲು ಬಂದಿರುವಂಥ ದೇವಕುಮಾರನು ಅವಳ ಗರ್ಭದಲ್ಲಿ ಬೆಳೀತಾ ಇದ್ದಾನೆ ಸೊ ನಜರೇತಿನ ಒಬ್ಬ ಸಾಮಾನ್ಯ ಹುಡುಗಿ ಅಧಿವಯಸ್ಸಿನ ಹುಡುಗಿ ಈ ವಿಷಯ ಗ್ರಹಿಸೋದಕ್ಕಾಗ್ತಾ ಇಲ್ಲ ಹೇಗೆ ಸಾಧ್ಯ ಹೇಗಿದು ಏನಿದು ಇನ್ಫ್ಯಾಕ್ಟ್ ಅದೇ ಪ್ರಶ್ನೆ ಅವಳು ಅದಕ್ಕೆ ಕೇಳ್ತಾಳೆ ಇದು ಹೇಗಾದೀತು ಇದು ಹೇಗಾದೀತು ಅದಕ್ಕೆ ಬಂದಂಥ ಉತ್ತರ ನಾವು ಅಲ್ಲಿಯ ವಿವರಣೆಯನ್ನು ಆ ದೂತನು ಕೊಡುವಂಥದ್ದನ್ನು ನೋಡ್ತೇವೆ ಕೊನೆಯದಾಗಿ ಅವಳು ಹೇಳುವಂಥ ಮಾತು ಈಗೋ ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆ ನನಗಾಗಲಿ ವಾ ಬಹಳ ಬಹಳ ಒಂದು ವಿಶೇಷವಾದ ಮಾತು ನಿನ್ನ ಮಾತಿನಂತೆ ನನಗಾಗಲಿ ಪ್ರಿಯರೇ ಮರಿಯಳು ಒಂದು ಕಲ್ತಿದ್ದಾಳೆ ಏನಂದರೆ ಎಲ್ಲವನ್ನ ಅವಳು ತನ್ನ ಹೃದಯದಲ್ಲಿ ಇಟ್ಕೊಳ್ಳುವಂಥದ್ದನ್ನು ಕಲ್ತಿದ್ದಾಳೆ ಮೌನವಾಗಿ ಕಿವಿಗೊಡುವಂಥದ್ದು ಗಮನಿಸುವಂಥದ್ದು ಮರಿಯಳ ಒಂದು ವಿಶೇಷ ಸಾಮರ್ಥ್ಯ ಕಣ್ಣಿಗೆ ಕಾಣುವಂಥ ಸಂಗತಿಗಳಿಗಿಂತ ಅಂತರ್ಯದಲ್ಲಿ ಏನಿದೆ ನಾನು ಕಣ್ಣಿಗೇನು ಕಾಣ್ತದ್ದು ಮುಖ್ಯವಲ್ಲ ಅದರ ಹಿಂದೆ ಮುಖ್ಯವಾಗಿ ಏನಿದೆ ಅದನ್ನು ನಾನು ಬೆಲೆ ಕೊಡಬೇಕು ಅದಕ್ಕೆ ಮಹತ್ವ ಇದೆ ಅನ್ನುವಂಥದ್ದನ್ನು ಅವಳು ಆ ಮುಖಾಂತರ ತನ್ನ ನಡತೆ ಮುಖಾಂತರ ತೋರಿಸುವಂಥದ್ದನ್ನು ನೋಡ್ತೇವೆ ವಾಗ್ದಾನ ಹೊಂದಿದಳು ಯೋಚಿಸಿದಳು ಪ್ರಾರ್ಥಿಸಿದಳು ಅವುಗಳ ಬೆಳಕಿನಲ್ಲಿ ಅವುಗಳ ಸತ್ಯದಲ್ಲಿ ನೆಲೆಸಿದಳು ಪ್ರಿಯರೇ ಮರಿಯಳು ದೇವರ ಒಂದು ವಿಮೋಚನೆಯ ಕಾರ್ಯಕ್ಕಾಗಿ ದೇವರನ್ನು ಸ್ತುತಿಸ್ತಾಳೆ ದೇವರೇ ದೀನರನ್ನು ನೀನು ಗಮನಿಸಿದ್ದಕ್ಕಾಗಿ ನಿನಗೆ ಭಾಳ ಭಾಳ ಸ್ತೋತ್ರಪ್ಪ ಅಂತ ಹೇಳ್ತಾಳೆ ಇಲ್ಲಿ ಈ ಘಟನೆಯಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕೇನೆಂದರೆ ಯಾರು ದೇವರನ್ನು ನಂಬಿ ಆ ದೇವರಲ್ಲಿ ಭರವಸೆ ಇಡ್ತಾರೋ ಭರವಸೆಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೋ ಭರವಸೆಯ ಹೆಜ್ಜೆಗಳನ್ನ ಇಡ್ತಾರೋ ಪ್ರಿಯರೇ ನಾವು ನೆನ್ಪಿಟ್ಕೊಳ್ಳೋಣ ದೇವರನ್ನು ನಂಬಿ ಯಾವ ದೇವರು ನಿನ್ನ ಭವಿಷ್ಯತ್ತು ನನ್ನ ಭವಿಷ್ಯತ್ತನ್ನು ತಿಳಿದಿರುವಂಥ ದೇವರು ಆ ದೇವರ ಮೇಲೆ ಭರವಸೆ ಇಟ್ಟು ಆ ದೇವರ ಮೇಲೆ ವಿಶ್ವಾಸವಿಟ್ಟು ಪ್ರಿಯರೇ ಯಾರು ಆ ಒಂದು ಭರವಸೆಯ ಹೆಜ್ಜೆಗಳನ್ನ ಇಡ್ತಾರೋ ಅವರಿಗೆ ದೇವರು ತನ್ನ ಉದ್ದೇಶದ ತನ್ನ ಯೋಜನೆಯ ಮಾಹಿತಿಯನ್ನು ಕೊಡ್ತಾನೆ ಓಕೆ ಆ ಮಾಹಿತಿಯನ್ನು ಕೊಡ್ತಾನೆ ಹದಿವಯಸ್ಸಿನ ಒಂದು ವೇಳೆ ಮರಿಯಳು ಅನುಭವಸ್ಥರಿಗಿಂತ ಹೆಚ್ಚು ಅನುಭವ ಹೊಂದಿರುವವಳಂತೆ ಅವಳ ಸ್ಥಿತಿ ಈಗ ತನ್ನ ಜೀವನವನ್ನು ಅವಳು ದೇವರಿಗೆ ಒಪ್ಪಿಸಿಕೊಟ್ಟವಳು ಈಗ ದೇವರು ಅವಳ ಕೈಗೆ ತನ್ನ ಮಗನನ್ನು ಒಪ್ಪಿಸಿಕೊಡ್ತಾನೆ ಪ್ರಿಯರೇ ಇದು ಬಹಳ ಬಹಳ ಮಹತ್ವದ ಸತ್ಯ ಅನೇಕ ಸಾರಿ ನಾವು ಈ ಪ್ರಶ್ನೆ ನಾವು ಕೇಳ್ತೇವೆ ಅಯ್ಯೋ ದೇವರೇ ನನಗೆ ಯಾಕೆ ಹೀಗಾಯಿತು ದೇವರೇ ನನಗೆ ಯಾಕೆ ಹೀಗಾಯಿತು ಓ ಇಂಥ ಅನೇಕ ಸಾವಿರಾರು ಪ್ರಶ್ನೆಗಳನ್ನು ಹಾಕಿ ದೇವರಿಗೆ ಸವಾಲು ಹಾಕುವಂಥ ಒಂದು ವಿಚಾರ ನಾವು ಮಾಡ್ತೇವೆ ಆದರೆ ಪ್ರಶ್ನೆ ಇದು ನಿನಗೆ ದೇವರ ಮೇಲೆ ಭರವಸೆ ಇದ್ದ ನಿನಗೆ ದೇವರ ಮೇಲೆ ಭರವಸೆ ಇದೆಯಾ ಅನೇಕ ಸಾರಿ ಏನೋ ತಾನೇ ದೇವರು ನಿನ್ನ ಮೇಲೆ ಒಂದು ವೇಳೆ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಆತನು ಸುಮ್ಮನೆ ನಿನಗೆ ಎಲ್ಲ ಒಳ್ಳೆಯದನ್ನು ಮಾಡ್ತಾ ಹೋಗಬೇಕು ಹೌದು ದೇವರು ಒಳ್ಳೆಯವನು ಮಾಡ್ತಾ ಇರ್ತಾನಾದ್ರೆ ನಿನ್ನ ಪಾತ್ರ ಏನು ಭರವಸೆ ಇದೆಯಾ ದೇವರ ಮೇಲೆ ಭರವಸೆ ಇದೆಯಾ ಯಾರು ದೇವರ ಮೇಲೆ ಭರವಸೆ ಇಟ್ಟಿರ್ತಾರೋ ಅವರಿಗೆ ದೇವರು ತನ್ನ
ಉದ್ದೇಶವನ್ನು ತನ್ನ ಚಿತ್ತವನ್ನು ಪ್ರಕಟಿಸ್ತಾನೆ. ಈ ಭರವಸೆ ಅನ್ನುವಂಥದ್ದು ಏನಿದೆ ನೋಡ್ರಿ, ಬಹಳ ಬಹಳ ಮುಖ್ಯವಾದದ್ದು. ಆ ಭರವಸೆಯ ಮಾತು ಮರಿಯಳು ಹೇಳ್ತಾಳೆ, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಏನು ಗೊತ್ತಾ, ನಾವು ಅನೇಕ ಸಾರಿ ನಾವು ನಂಬ್ತೇವೆ ನಮ್ಗೆ ಭರವಸೆ ಇದೆ ಅಂತ ಭಾಳ ಈಸಿಯಾಗಿ ಹೇಳ್ತೇವೆ. ಈ ನಯಾಗರ ಫಾಲ್ಸ್ ದಾಟುವಂಥ ವಿಷಯವಾಗಿ ಒಬ್ಬ ಈ ಒಂದು ಸ್ಟಂಟ್ ಮ್ಯಾನ್ ಏನು ಮಾಡಿದ ಅಂದರೆ, ಹಗ್ಗ ಕಟ್ಟಿದ ಆ ಕಡೆಯಿಂದ ಈ ಕಡೆ ಕಟ್ಟಿ ಅವನು ಸಾವಿರಾರು ಜನ ನೆರೆದಿದ್ರು. ಓ ನಯಾಗರ ಫಾಲ್ಸನ್ನು ಹಗ್ಗದ ಮೇಲೆ ಅವನು ದಾಟ್ಲಿಕ್ಕಿದ್ದಾನೆ, ಹಗ್ಗವನ್ನು ಕ್ರಾಸ್ ಮಾಡಿ ದಾಟ್ಲಿಕ್ಕಿದ್ದಾನೆ ಅಂತ ಜನ ಎಲ್ಲ ಸೇರಿದರು. ಅವನು ದಾಟಿದ, ಹೋಗಿ ಬಂದ. ಬಂದಮೇಲೆ ಅವನು ಕೇಳಿದ, ಎಷ್ಟು ಜನ ನಂಬ್ತೀರಾ ಈ ಹಗ್ಗವನ್ನು ತಿರುಗನ್ ಸರ್ ನಾನು ದಾಟ್ತೀನಿ ನಿಮ್ದಾಗಿ ಅಂತ ಹೇಳಿದಾಗ ಎಲ್ಲರೂ ಹೌದು ಹೌದು ಅಂದ್ರೆ. ಅವನು ಈ ಸಾರಿ ಏನು ಮಾಡಿದ ಅಂದರೆ ಒಂದು ಸೈಕಲ್ ತಗೊಂಡ, ಸೈಕಲ್ ತಗೊಂಡು ಸೈಕಲನ್ನು ಸವಾರಿ ಮಾಡಿದ. ಹಗ್ಗದ ಮೇಲೆ ಸೈಕಲ್ ಆ ನಯಾಗರ ಜಲಪಾತವನ್ನು ಆಚೆಯಿಂದ ಈಚೆ ಹೋಗಿ ಬಂದ. ಮತ್ತೆ ಕೇಳಿದ, ಎಷ್ಟು ಜನ ನಂಬ್ತೀರಾ ನಾನು ಓ ಈ ರೀತಿಯಾಗಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಅಂತ ಕೇಳಿದಾಗ ಎಲ್ಲರೂ ಹೌದು 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 ಅಂತ ಕೂಗಿದ್ರು. ಅವನು ಹೇಳಿದಾಗ, ಆದರೆ ಒಬ್ಬರು ಯಾರಾದರೂ ಒಬ್ಬರು ಬಂದು ನನ್ನ ಸೈಕಲ್ ಹಿಂದೆ ಕುಳಿತುಕೊಳ್ರಿ, ನಾನು ನಿಮ್ಮನ್ನು ಸುರಕ್ಷಿತವಾಗಿ ಆಕೆ ಆಚೆ ದಡಕ್ಕೆ ಕರ್ಕೊಂಡು ಹೋಗಿ ಕರೆತರ್ತೇನೆ. ಒಬ್ಬರೂ ಸಿದ್ಧವಿರಲಿಲ್ಲ, ಒಬ್ಬರು ಸಿದ್ಧವಿರಲಿಲ್ಲ. ಯಾಕೆ ಗೊತ್ತಾ, ಅನೇಕರ ಒಂದು ನಿರ್ಧಾರ ಭರವಸೆ ಅಥವಾ ನಂಬಿಕೆ ಅಂದರೆ ಬರೀ ಇಷ್ಟೇ ತುಟಿ ಮೇಲೆ ಅಷ್ಟೇ ಇರ್ತದೆ, ಓಕೆ, ಜೀವನದಲ್ಲಿ ಇರುವುದಿಲ್ಲ, ಜೀವನದಲ್ಲಿ ಇರುವುದಿಲ್ಲ. ಓಕೆ, ತುಟಿ ಮೇಲೆ ಇರುವಷ್ಟು ನಂಬಿಕೆ, ತುಟಿ ಮೇಲೆ ಇರುವಷ್ಟು ಭರವಸೆ ಮಾತ್ರ. ಅರೆ ಹಾಗೆ ಮಾಡಿದರೆ ದೇವರು ನಿನ್ನನ್ನು ಹೇಗೆ ತಾನೇ ಉದ್ಧರಿಸುವುದಕ್ಕೆ ಆಶೀರ್ವದಿಸುವುದಕ್ಕೆ ಸಾಧ್ಯ? ಮರಿಯಳ ವಿಶ್ವಾಸ, ಮರಿಯಳ ನಂಬಿಕೆ ಬರೀ ಕೇವಲ ತುಟಿಯ ಮೇಲಿದ್ದಂಥ, ಓಕೆ, ಬರೀ ಮಾತು ಮಾತಿಗೆ ಹಂಗೆ ಮಾತು ಮಾತನಾಗ ಅಂದೆಪ್ಪ ಅಲ್ಲ. ಅವಳ ನಿರ್ಧಾರ ಭಾಳ ಸ್ಪಷ್ಟವಾಗಿತ್ತು, ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ಪ್ರಿಯರೇ, ಮರಿಯಳು ತನ್ನ ದೇಹದ ಮೇಲಿನ ಅಧಿಕಾರವನ್ನು ಬಿಟ್ಕೊಡ್ತಾ ಇದ್ದಾಳೆ. ತನ್ನ ದೇಹಕ್ಕೆ ಸಲ್ಲತಕ್ಕ ಆ ಒಂದು ವೇಳೆ ಗೌರವವೇನಿತ್ತು ಅದನ್ನು ಬಿಟ್ಕೊಡ್ತಾ ಇದ್ದಾಳೆ. ತನ್ನ ಭವಿಷ್ಯತನ್ನು ಬಿಟ್ಕೊಡ್ತಾ ಇದ್ದಾಳೆ. ದೇವರೇ, ಇನ್ನು ಮುಂದೆ ಈ ದೇಹ, ಈ ಜೀವಿತ ನಿನ್ನ ಸಾಧನ, ನೀನು ಉಪಯೋಗಿಸುವಂಥ ಸಾಧನ. ಸೊ ಈ ಮುಖಾಂತರ ನೀನು ಉಪಯೋಗಿಸುವಂಥ ಯಾವ ರೀತಿಯಾಗಿ ಸಮರ್ಪಣೆ ಮಾಡಿಕೊಂಡ್ಲೋ ಮಾಡಿಕೊಂಡಾಗ ದೇವರು ಆ ಜೀವಿತದಿಂದ ಅತಿ ದೊಡ್ಡ ಆಶೀರ್ವಾದದ ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಯಿತು. ಆ ದೇವರು ಬದಲಾಗಿಲ್ಲ, ಆ ದೇವರು ಬದಲಾಗಿಲ್ಲ. ಯಾರು ಆತನಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ಸಮರ್ಪಿಸಲಿಕ್ಕೆ ಇದ್ದಾರೆ, ಸಮರ್ಪಿಸಿ, ದೇವರೇ ನೀನೇ ನನ್ನ ಸರ್ವಸ್ವವಪ್ಪ, ನೀನೇ ನನ್ನ ಸರ್ವಸ್ವ, ಈಗೋ ನಾನು ಸ್ವಾಮಿ ಕರ್ತನ ದಾಸಿ, ಈಗೋ ನಾನು ಕರ್ತನ ದಾಸ, ನಿನ್ನ ಮಾತಿನಂತೆ ಸ್ವಾಮಿ ನನ್ನ ಜೀವನದಲ್ಲಿ ಆಗಲಿ ಅಂತ ಆತನಿಗೆ ಶರಣಾಗಿ, ಆತನ ಮುಂದೆ ಶರಣಾಗತರಾಗಿ, ಸ್ವಾಮಿ ನಿನ್ನ ಉದ್ದೇಶವೇ ನಮ್ಮಲ್ಲಿ ನೆರವೇರಲಿ ಅಂತ ಯಾರು ಸಮರ್ಪಿಸಿಕೊಳ್ತಾರೋ ಅವರ ಜೀವಿತದಲ್ಲಿ ದೊಡ್ಡ ಕಾರ್ಯ ದೇವರು ಮಾಡಲಿಕ್ಕಿದ್ದಾನೆ. ಸೊ ಈ ದಿನ ನೀವು ಈ ವಾಕ್ಯಗಳನ್ನು ಕೇಳ್ತಾ ಇರುವಂಥ ನೀವು ಅನೇಕ ರೀತಿಯಾದ ಹೋರಾಟಗಳನ್ನು ಎದುರಿಸ್ತಾ ಇರಬಹುದು. ಆದರೆ ನೀವು ನಿಮ್ಮ ಹಣೆ ಬರಹಕ್ಕೆ ನಿಮ್ಮನ್ನು ಒಪ್ಪಿಸಿಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ ನಾನು, ಓ ನಿಮ್ಮ ಪರಿಸ್ಥಿತಿಗಳಿಗೆ ನಿಮ್ಮನ್ನು ಒಪ್ಪಿಸಿಕೊಡೋದಕ್ಕೆ ಹೇಳ್ತಾ ಇಲ್ಲ ನಾನು. ಇಲ್ಲಿ ಕೇಳ್ತಾ ಇರುವಂಥ ಪ್ರಶ್ನೆ ಅಂದರೆ, ಯೇಸು ಕ್ರಿಸ್ತನಿಗೆ, ಸರ್ವಶಕ್ತನಾದ ದೇವರಿಗೆ, ಸೃಷ್ಟಿಕರ್ತನಾದ ದೇವರಿಗೆ, ಸ್ವಾಮಿ ನಾನು ನಿನ್ನ ಶರಣನು, ನಾನು ನಿನಗೆ ಶರಣಾಗತನಾಗ್ತೇನೆ ಯೇಸುವೆ, ನೀನೇ ನಿನ್ನ ಚಿತ್ತದಂತೆ ನಿನ್ನ ಮಾತಿನಂತೆ ನನ್ನ ಜೀವಿತದಲ್ಲಿ ನಿನ್ನ ಉದ್ದೇಶ ನೆರವೇರಿಸು ಅಂತ ಹೇಳೋರಿದ್ದೀರೋ, ಹೇಳಿ ಬರೀ ತುಟಿಯಿಂದ ಹೇಳುವವರಲ್ಲ, ಆ ವಾಕ್ಯವನ್ನು ತೆಗೆದುಕೊಂಡು ಆ ವಾಕ್ಯವನ್ನು ಓದಿ ಆತನ ಉದ್ದೇಶ ಏನು, ಆತನ ಸ್ವಭಾವ ಏನು, ಆತನ ಗುಣಲಕ್ಷಣಗಳನ್ನು ಏನು ಅದನ್ನು ತಿಳ್ಕೊಂಡು ಅದರಂತೆ ಜೀವಿಸುವಂಥ ನಿರ್ಧಾರ ನೀವು ಮಾಡುವುದಾಗಿದ್ದಲ್ಲಿ ದೇವರು ಸಾಮಾನ್ಯ ಸಾಧಾರಣ ಒಂದು ನಜರೇತಿನ ಹುಡುಗಿ ಅವಳನ್ನು ದೇವರು ತೆಗೆದುಕೊಂಡು ವಿಶ್ವಕ್ಕೆ ಅತೀ ಶ್ರೇಷ್ಠವಾದ ಒಂದು ದೊಡ್ಡ ಹೆಸರನ್ನು ಪಡೆದಿರುವಂಥ ಹೆಸರನ್ನಾಗಿ ಮಾಡಿದಂಥ ಆ ದೇವರು ನಿನ್ನ ಜೀವಿತವನ್ನು ಹಾಗೆ ಆಶೀರ್ವದಿಸಲಿಕ್ಕೆ ಸಾಧ್ಯ. ಕರ್ತನೇ, ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ
ನನಗಾಗಲಿ. ಅಂಥವರನ್ನು ದೇವರು ಆಶೀರ್ವದಿಸುತ್ತಾನೆ. ಈ ದಿವಸ ನಾನು ನಿಮ್ಮನ್ನು ಆಮಂತ್ರಿಸ್ತೇನೆ, ದೇವರು ನಿನ್ನ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡ್ತಾನೆ. ಮರಿಯಳು ತನ್ನ ದೇಹವನ್ನು ಕೊಟ್ಟಳು, ಅದರಿಂದ ಅವಳ ಜೀವನ ಹಾಳಾಗಲಿಲ್ಲ, ಅವಳು ಉದ್ಧರಿಸಲ್ಪಟ್ಟಳು, ಅವಳು ಮೇಲಕ್ಕೆ ಎತ್ತಲ್ಪಡುವಂಥ ಸ್ಥಿತಿಯಾಯಿತು. ಸಾಮಾನ್ಯ ಸ್ತ್ರೀ, ಇನ್ನೂ ಅನೇಕ ಹುಡುಗಿಯರು ನಜರೇತಿನಲ್ಲಿ ಇರಬಹುದಿತ್ತು, ಸಾವಿರಾರು ಹುಡುಗಿಯರು ಇಸ್ರಾಯೇಲ್ ದೇಶದಲ್ಲಿ ಇರ್ಬೋದು, ಆದರೆ ಈ ಹುಡುಗಿ ತನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟ ಕಾರಣ ದೇವರು ಅವಳ ಜೀವಿತವನ್ನು ವಿಶ್ವಕ್ಕೆ ಅನೇಕ ರೀತಿಯಾಗಿ ಆಶೀರ್ವಾದ ಆಗುವ ಸಾಧನ ಮಾಡಿದನು. ನಿಮ್ಮನ್ನು ಈ ರೀತಿಯಾಗಿ ದೇವರು ಆಶೀರ್ವದಿಸಲು ಬಯಸ್ತಾನೆ. ಆತನಿಗೆ ಶರಣಾಗಿ ಆತನ ಆಶೀರ್ವಾದ ಹೊಂದುವಂತೆ ಈ ಸಮಯ ನಾನು ನಿಮಗಾಗಿ ಪ್ರಾರ್ಥಿಸ ಬಯಸ್ತೇನೆ. ಸರ್ವಶಕ್ತನಾದ ದೇವರೇ, ಕರ್ತನೆ, ನಿನ್ನ ವಾಕ್ಯದಲ್ಲಿ ನಾವು ಕಂಡಿರುವಂಥ ಆದರ್ಶಗಳನ್ನು ನೆನಪು ಮಾಡಿಕೊಳ್ತೇವೆ. ಮರಿಯಳ ಮಾತು, ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ಕರ್ತನೇ, ಈ ಒಂದು ದಿವಸ ಈ ವಾಕ್ಯ ಕೇಳುತ್ತಿರುವಂಥ ಒಬ್ಬೊಬ್ಬರು ಅನೇಕ ಹೋರಾಟಗಳಲ್ಲಿ ಕಷ್ಟಪಡ್ತಾ ಇದ್ದಾರೆ, ಎಲ್ಲ ಪರಿಸ್ಥಿತಿಗತಿಗಳಿಗೆ ತಮ್ಮನ್ನು ಸಮರ್ಪಿಸಿಕೊಂಡು ಬಿಟ್ಟಿದ್ದಾರೆ. ಆದರೆ ಈ ದಿವಸ ನಿನ್ನ ವಾಕ್ಯ ನಮಗೆ ಪ್ರೋತ್ಸಾಹ ಪಡಿಸ್ತಾ ಇದೆ. ಏನೆಂದರೆ, ನಾವು ನಿನ್ನ ದಾಸರು ಎಂದು ನಿನಗೆ ಶರಣಾದರೆ ನಮ್ಮ ಜೀವಿತವನ್ನು ನೀನು ಉದ್ಧರಿಸುತ್ತೆ, ಆಶೀರ್ವದಿಸುತ್ತೆ. ಅಂಥ ಜೀವಿತಗಳು ಈ ದಿವಸ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಅವರ ಜೀವಿತದಲ್ಲಿ ಇದೇ ಅದ್ಭುತ ಮಾಡಿ, ಭರವಸೆಯ ಹೆಜ್ಜೆಯನ್ನು ಅವರಿಟ್ಟು ನಿನ್ನಿಂದ ಆಶೀರ್ವಾದ ಹೊಂದುವುದಕ್ಕಾಗುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತನ ಶ್ರೇಷ್ಠವಾದ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.